ಆಹಾ ಅನ್ನ, ಆಹಾ ಅನ್ನ, ಎಂಥ ಆಹಾಕಾರ ಬಂದಿದೆ ಗೊತ್ತಾ? ಮೊದಲ ಕೊರೋನಾ ಅಲೆಯಲ್ಲೇ ಜನರು ತಮ್ಮ ಕೆಲಸ, ಅಲ್ಪ ಸ್ವಲ್ಪ ಕೂಡಿಟ್ಟ ಹಣ, ಆಸ್ತಿ ಪಾಸ್ತಿ ಕಳೆದುಕೊಂಡು ಜೀವನ ಸಾಗಿಸಲಾರದೆ ನಗರ ಬಿಟ್ಟು ಹಳ್ಳಿ ಸೇರಿದರು. ಇನ್ನು ಕೆಲವರು ಉದ್ಯೋಗ ಕಳೆದುಕೊಂಡು ರಸ್ತೆ ರಸ್ತೆಯಲ್ಲಿ ತರಕಾರಿ ಮಾರುತ್ತಿದ್ದಾರೆ. ಇನ್ನು ಕೊರೋನಾ ಬಂದು ಹೋಯಿತು ಎಂದು ನಿಟ್ಟುಸಿರು ಬಿಟ್ಟು ಇನ್ನೇನು ಜೀವನ ಚೇತರಿಸಿಕೊಳ್ಳೋ ಸ್ಥಿತಿ ಬಂತು ಅನ್ನುವಷ್ಟರಲ್ಲಿ ಪುನಃ ಬರಸಿಡಿಲಿನಂತೆ ಎರಡನೇ ಅಲೆ ಬಂದದ್ದನ್ನು ನೋಡಿ ಜನ ಕಂಗಲಾಗಿ ಹೋಗಿದ್ದಾರೆ. ದಿಕ್ಕೆ ತೋಚದಂತಾಗಿ ಮಹಾಮಾರಿ ಕೊರೋನಾಗೆ ನರಳಿ ಬೀದಿ ಬೀದಿಯಲ್ಲಿಯೇ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಇದಕ್ಕೆ ಯಾರು ಹೊಣೆ? ಹೋಗಲಿ ಅಂದರೆ ಹೇಗೋ ಹಿಂದಿನ ಸರ್ಕಾರ ಒಬ್ಬರಿಗೆ 7 ಕೆಜಿ ಅಕ್ಕಿ ಉಚಿತವಾಗಿ ಅಡುಗೆ ಎಣ್ಣೆ, ಉಪ್ಪು, ಬೇಳೆ ನೀಡುತ್ತಿದ್ದು, ಈಗಿನ ಸರ್ಕಾರ ಇವಕ್ಕೆಲ್ಲ ಕತ್ತರಿ ಹಾಕಿ ಬರೀ 2 ಕೆಜಿ ಅಕ್ಕಿ, 3 ಕೆಜಿ ರಾಗಿಗೆ ತಂದು ನಿಲ್ಲಿಸಿದ್ದಾರೆ. ಮುಂದೆ ಈ ವಿಸ್ತರಣೆ ನಿಂತು ಹೋಗುವುದರಲ್ಲಿ ಒಂದು ಮಾತಿಲ್ಲ. ಸದ್ಯ ಈಗ ಕೊರೋನಾ ಬಂದದ್ದು ಆಗಿದೆ. ಜನರಿಗೆ ಹೊಟ್ಟೆ ತುಂಬಿಸುವುದಕ್ಕೆ ಸರ್ಕಾರ ಒಂದು ಸಂತೋಷದ ಸುದ್ದಿ ತಿಳಿಸಿತ್ತು. ಅದರಂತೆ ಈಗ ನ್ಯಾಯಬೆಲೆ ಅಂಗಡಿಗಳಿಗೆ ಕೇಂದ್ರದಿಂದ, ರಾಜ್ಯದಿಂದ ರಾಗಿ, ಅಕ್ಕಿ 5 ಕೆಜಿ, ಒಟ್ಟು 10 ಕೆಜಿ ತಲಾ ಒಬ್ಬರಿಗೆ ನೀಡುತ್ತಿದ್ದಾರೆ. ನಮಗೆ ಡಿವೈಡ್ ಮಾಡಿ ಕೊಡ್ತಾ ಇದ್ದಾರೆ. ಈಗ ಒಂದು ಎಕ್ಸಾಂಪಲ್, ರಾಗಿ ಬರಬೇಕು, ಗೋಧಿ ಬರಬೇಕು, ಅಕ್ಕಿ ಬರಬೇಕು, ನನಗೆ ಬರಬೇಕು 100 ಕ್ವಿಂಟಾಲ್ ಅಂದರೆ ನಾನು ಒಬ್ಬರಿಗೆ ಕೊಡೋದು. ಅದನ್ನೇನು ಮಾಡ್ತಾರೆ, ಒಂದು 60 ಕ್ವಿಂಟಾಲು, 70 ಕ್ವಿಂಟಾಲು, 50 ಕ್ವಿಂಟಾಲು ಕೊಡ್ತಾರೆ. ತಿರ್ಗಾ ನೆಕ್ಸ್ಟ್ ಇದು ಮಾರಿಬಿಟ್ಟು ತಿರ್ಗಾ ಒಂದು 2-3 ವರ್ಷ ಆದಮೇಲೆ ಮತ್ತೆ ಹೋಗಿದ್ದೆ. ಈ ರೀತಿ ಇರ್ತೈತೆ, ಅದನ್ನು ನಾನು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೇನೆ. ಈಗ ಹೇಗೆಂದರೆ, ಈಗ ಲಾಕ್ಡೌನ್ ಆಗಿದೆ, ತುಂಬ ಜನಗಳಿಗೀಗ ಪರದಾಡ್ತಿದ್ದಾರೆ, ಊಟಕ್ಕೂ ಪರದಾಡ್ತಿದ್ದಾರೆ. 2 ಕೆಜಿ ಕೊಡ್ತಿದ್ರೆ ಅಕ್ಕಿನ ಸರ್, ಈಗ 5 ಕೆಜಿ ಹೆಚ್ಚಿಗೆ ಮಾಡಿದ್ದಾರೆ ಸೆಂಟ್ರದಿಂದ. ಈಗ 2 ಕೆಜಿ ಸ್ಟೇಟ್ದು, 3 ಕೆಜಿ ರಾಗಿ ಸ್ಟೇಟ್ದು, ಅಂದ್ರೆ 5 ಕೆಜಿ ಟೋಟಲಿ ಸೆಂಟ್ರಲ್ದು 5 ಕೆಜಿ ಮಾಡಿದ್ದಾರೆ, ಟೋಟಲ್ 10 ಕೆಜಿ ಆಯ್ತು. ಅದು ಪರ್ ಈಗ 10 ಕೆಜಿ ಈಗ ಕೊಡ್ತಾ ಇದ್ದೀರಾ? ಈಗ ಕೊಡ್ತಾ ಇದ್ದೀರಾ? ಓಕೆ. ಆಮೇಲೆ ಎಐ ಕಾರ್ಡ್ಗೆ 20 ಅಕ್ಕಿ ರಾಗಿ ಇತ್ತು, 15 ಅಕ್ಕಿ ಇತ್ತು, ಅದು 35 ಕೆಜಿ ಇತ್ತು. ತಿರ್ಗ ಅದರಲ್ಲಿ 5 ಜನ ಇರಲಿ, 3 ಜನ ಇರಲಿ, 10 ಜನ ಇರಲಿ, ಅವ್ರಿಗೂ ಪರ್ ಹೆಡ್ ಬೈಕ್ಲೆ ಅದು ಕೂಡ ಅದು ಸಿಗ್ತಾ ಇದೆ. ಈಗ ಊಟದ ಸಮಸ್ಯೆ ಇಲ್ಲ ಸಾಕಷ್ಟು. ಈಗ BPL ಮಾತ್ರ ಎಪಿಎಲ್ಗೆ ಏನಿಲ್ಲ ಸರ್, ಅದು 15 ರೂಪಾಯಿ ಕೊಡಬೇಕು, ಯಾರು ಕೂಡ ಬರೋದಿಲ್ಲ. ಇದು ಸಂತಸದ ಸುದ್ದಿನೇ ಅಲ್ವಾ? ಸುದ್ದಿ ತಿಳಿದು ಜನರು ಅಕ್ಕಿ ರಾಗಿ ಪಡೆಯಲು ಸಾಲು ಸಾಲಾಗಿ ಕುರುಬನಹಳ್ಳಿ ನ್ಯಾಯಬೆಲೆ ಅಂಗಡಿ ಮುಂದೆ ನಿಂತಿರುವುದು ಕಂಡುಬಂತು. ವರದಿಗಾರರು ಖ್ಯಾತನಹಳ್ಳಿ ಚಂದ್ರಶೇಖರ್, ಸಂಪೂರ್ಣವಾಣಿ ನ್ಯೂಸ್, ಬೆಂಗಳೂರು.